ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ಕ್ರೋಷಾ ಕುಚ್ಚನ್ನ ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿದೆ. ಇದಕ್ಕೆ ನಾನು ಈ ರೀತಿ ಬೀಡ್ಗಳನ್ನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆರು ಎಳೆ ದಾರಕ್ಕೆ ಫ್ರೆಂಡ್ಸ್ ಈ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಈ ರೀತಿ ನಾವು ನೀಡಲ್ನ ಬಟ್ಟೆ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. ನಾವು ಈ ಲಾಕನ್ನು ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಈ ರೀತಿ ಒಂದ್ಸಲ ಲಾಕ್ ಆದಮೇಲೆ ಫ್ರೆಂಡ್ಸ್ ಇನ್ನೊಂದು ಸಲನೂ ಕೂಡ ಲಾಕ್ ಮಾಡ್ಕೊಳ್ಬೋದು. ಆದರೆ ನಾನು ಇಲ್ಲಿ ಬೇಸ್ ಲೈನಲ್ಲೇ ಬೀಡ್ ಬರೋದ್ರಿಂದ ಒಂದು ಬೀಡನ್ನ ಮುಂದೆ ತರ್ತೀನಿ ಈ ಥರ ಸ್ಲೈಡ್ ಮಾಡಿಕೊಂಡು. ಈ ರೀತಿ ಸ್ಲೈಡ್ ಆದಮೇಲೆ ಮುಂದೆ ತಂದು ನೆಡ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ನಾವೇನು ಬೀಡನ್ನ ಮುಂದೆ ಸ್ಲೈಡ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ನೋಡಿಲಿ ಈ ರೀತಿ ಇಟ್ಕೊಂಡು ನೆಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ನೆಡಲ್ನ ಚುಚ್ಚಿ ದಾರನ ತರಬೇಕು. ಬೀಡನ್ನ ಮುಂದೆ ಮಾಡ್ಕೊಳ್ಬೇಕು. ಈ ರೀತಿ ಈ ರೀತಿ ಮುಂದೆ ಮಾಡಿದಾಗ ಹಿಂದೆ ಮೂರು ಲೂಪ್ ಇರುತ್ತೆ ನೆಡಲ್ ಮೇಲೆ. ಆ ಮೂರು ಲೂಪಲ್ಲಿ ಒಂದೇ ಸಲ ನಾವು ದಾರನ ಹೇಳ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಮೂರು ಲೂಪ್ ಇದೆ. ನಾನು ಒಂದೇ ಸಲ ದಾರನ ಈ ರೀತಿ ಹೇಳ್ಕೊಳ್ತೀನಿ. ನಾವು ಇದನ್ನ ಆಫ್ ಡಬಲ್ ಕ್ರೋಷ ಅಂತ ಕರಿತೀವಿ. ಒಂದೇ ಸಲ ಮೂರು ಲೂಪಿಂದನೂ ಒಂದೇ ಸಲ ಹೇಳಿದ್ರೆ ಇದನ್ನು ಆಫ್ ಡಬಲ್ ಕ್ರೋಷ ಅಂತ ಕರಿತೀವಿ. ಮತ್ತೆ ಒಂದು ಬೀಡನ್ನ ಮುಂದೆ ಸ್ಲೈಡ್ ಮಾಡ್ಕೊಳ್ತೀನಿ. ಈ ರೀತಿ ಒಂದ್ಸಲ ಸ್ಲೈಡ್ ಆದಮೇಲೆ ನೆಡದ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಆಫ್ ಡಬಲ್ ಕ್ರೋಷನ ನಾವಿಲ್ಲಿ ಮಾಡ್ಕೊಳ್ಬೇಕು. ಈ ರೀತಿ ನೆಡಲ್ನ ಬಟ್ಟೆ ಚುಚ್ಚಿ ದಾರನ ತಂದು ಬೀಡನ್ನ ಮುಂದೆ ಮಾಡ್ಕೊಳ್ಬೇಕು. ಬೀಡ್ ಹಿಂದೆ ಮೂರು ಲೂಪ್ ಇದೆ ನೋಡ್ತಿರ್ಬೋದು ಇಲ್ಲಿ. ಆ ಮೂರು ಲೂಪಿಂದನೂ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ನಮಗೆ ಬೀಡ್ ಈ ರೀತಿ ಲಾಕೋಗುತ್ತೆ. ನಾನು ಇಲ್ಲಿ ಮತ್ತೊಂದು ಬೀಡನ್ನ ಮುಂದೆ ತರ್ತಿದ್ದೀನಿ. ನೆಡ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಈ ರೀತಿ ಸುತ್ತಕೊಂಡಾದ್ಮೇಲೆ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಮತ್ತೊಂದು ಆಫ್ ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು. ಈ ರೀತಿ ಬೀಡನ್ನ ಮುಂದೆ ತಂದು ನೆಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲೇ ನೆಡಲ್ನ ಚುಚ್ಚಿ ದಾರನ ಮೇಲೆ ತಂದು ಬೀಡನ್ನ ಮುಂದೆ ಮಾಡ್ಕೊಳ್ಬೇಕು. ಬೀಡಿಂದೆ ಈ ರೀತಿ ಮೂರು ಲೂಪ್ ಇರುತ್ತೆ. ಆ ಮೂರು ಲೂಪಿಂದನೂ ಒಂದೇ ಸಲ ನಾವು ದಾರನ ಹೇಳ್ಕೊಂಡ್ರೆ ನಾವು ಇದನ್ನು ಆಫ್ ಡಬಲ್ ಕ್ರೋಷ ಅಂತ ಕರಿತೀವಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಬೀಡ್ಗಳು ನಮಗೆ ಈ ರೀತಿ ಕಾಣಿಸುತ್ತೆ. ಮತ್ತೊಂದು ಬೀಡನ್ನ ಮುಂದೆ ತರ್ತೀನಿ. ಬೀಡನ್ನ ಮುಂದೆ ತಂದು ನೆಡೆ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲೇ ಮತ್ತೊಂದು ಆಫ್ ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು. ಬೀಡನ್ನ ಮುಂದೆ ಮಾಡಿದಾಗ ನಾವು ಈ ರೀತಿ ಮೂರು ಲೂಪ್ ಕಾಣಿಸುತ್ತೆ. ನಾವು ಅಷ್ಟು ಲೂಪಲ್ಲಿ ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ಫ್ರೆಂಡ್ಸ್, ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ. ಮತ್ತೊಂದು ಬೀಡನ್ನ ಮುಂದೆ ತರ್ತೀನಿ. ಬೀಡನ್ನ ಮುಂದೆ ತಂದು ನೆಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲೇ ಮತ್ತೊಂದು ಆಫ್ ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು. ಬೀಡನ್ನ ಮುಂದೆ ಈ ರೀತಿ ತಂದು ಮೂರು ಲೂಪಿಂದನು ಒಂದೇ ಸಲ ದಾರನ ಹೇಳ್ಕೊಳ್ಬೇಕು. ಜಾಸ್ತಿ ಟೈಟಾಗೂ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಲೂಸಾಗೂ ಕೂಡ ಮಾಡ್ಕೊಳ್ಬೇಡಿ. ಈ ರೀತಿ ಬರೋ ಹಾಗೆ ತುಂಬಾ ಒಂದು ಲೆವೆಲ್ಲಿಗೆ ನಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಅಲ್ಲಿ ಹಾಕ್ಬೇಕಾದ್ರೆ ಈ ರೀತಿ ಬರೋ ಹಾಗೆ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಕಾಣಿಸ್ತಿದೆ ಬೀಡು ನಮಗೆ. ನಾನಿಲ್ಲಿ ಐದು ಬೀಡ್ಗಳನ್ನ ಇನ್ಸರ್ಟ್ ಆದಮೇಲೆ ನಾನಿಲ್ಲಿ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿ ಐದು ಬೀಡನ್ನ ಇನ್ಸರ್ಟ್ ಮಾಡಿ ಇವಾಗ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ. 1, 2, 3 ಅಥವಾ 4 ಚೈನು ಕೂಡ ಹಾಕ್ಕೊಳ್ಬೋದು. ನಾನು 3 ಚೈನ್ ಹಾಕಿ ಅದನ್ನು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್, ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ, ಜಾಸ್ತಿ ಎಳೆದು ಲಾಕ್ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. 5 ಬೀಡ್ ಆದಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ನಾನಿವಾಗ ಮತ್ತೊಂದು ಬೀಡನ್ನ ಮುಂದೆ ತರ್ತೀನಿ. ಒಂದು ಬೀಡನ್ನ ಸ್ಲೈಡ್ ಮಾಡಿಕೊಂಡು ನೆಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಈ ರೀತಿ ಬೀಡನ್ನ ಮುಂದೆ ತಂದು ನೆಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಆಫ್ ಡಬಲ್ ಕ್ರೋಷನ ನಾವಿಲ್ಲಿ ಮಾಡ್ಕೊಳ್ಬೇಕು. ಬೀಡನ್ನ ಮುಂದೆ ತರಬೇಕು. ಬೀಡಿಂದೆ ಒಟ್ಟಿಗೆ ದಾರ ಸೇರಿಸಿ ಲಾಕ್ ಮಾಡಬೇಕು. ಈ ರೀತಿ
ಮತ್ತೊಂದು ಬೀಡ್ನ ಮುಂದೆ ತರಬೇಕು. ನಿಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲೇ ಮತ್ತೊಂದು ಹಾಫ್ ಡಬಲ್ ಕ್ರೋಷ. ಫ್ರೆಂಡ್ಸ್, ತುಂಬಾ ಈಸಿಯಾಗಿದೆ. ನಾವು ಇದೇ ಥರ ನಾವು ಬಾರ್ಡರ್ ಡಿಸೈನ್ ರೀತಿನೂ ಕೂಡ ಮಾಡ್ಕೊಳ್ಬೋದು. ಮತ್ತೊಂದು ಬೀಡ್ನ ಮುಂದೆ ತರ್ತಿದ್ದೀನಿ. ಈ ರೀತಿ ಒಂದ್ಸಲ ನಿಡಲ್ ಮೇಲೆ ದಾರನ ಸುತ್ತಕೊಂಡು ನಾವು ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ. ಬೀಡಿ ಹಿಂದೆ ಮೂರು ಲೂಪ್ ಇರುತ್ತಲ್ಲ, ಒಂದೇ ಸಲ ದಾರನ ಹೇಳ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಸ್ಟಾರ್ಟಿಂಗು ಎಷ್ಟು ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದು ಅಷ್ಟೇ ಬೀಡ್ಗಳನ್ನ ತ್ರೀ ಚೈನ್ ಆದಮೇಲೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ನಾಲ್ಕು ಬೀಡ್ ಆಗಿದೆ, ಮತ್ತೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ಬೀಡ್ಗಳು ನಮಗೆ ಈ ರೀತಿ ಸ್ಯಾರಿ ಮೇಲೆ ಫಾರ್ಮ್ ಆಗುತ್ತೆ. ಐದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕಲ್ವ ಫ್ರೆಂಡ್ಸ್. ಒಂದು ಬೀಡ್ನ ಮುಂದೆ ತರ್ತಿದ್ದೀನಿ. ಬೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಹಾಫ್ ಡಬಲ್ ಕ್ರೋಷ. ಈ ರೀತಿ ಐದು ಐದು ಬೀಡ್ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 ನೋಡಿ, ಇಲ್ಲಿ ಐದು ಬೀಡ್ ಆಗಿದೆ. ಸ್ಟಾರ್ಟಿಂಗು ಕೂಡ 5 ಬೀಡ್ನೇ ಹಾಕ್ಕೊಂಡಿದ್ದೀನಿ. ನಂತರ ಒಂದ್ಸಲ ಸಿಂಗಲ್ ಕ್ರೋಷ ಮಾಡ್ತೀನಿ. ಅಲ್ಲೇ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸಿಂಗಲ್ ಕ್ರೋಷ ಆದಮೇಲೆ 1 2 3 ತ್ರೀ ಚೈನ ಹಾಕಿ ಅದು ಕೂಡ ಬಟ್ಟೆಗೆ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಐದು ಬೀಡ್ ಆದಮೇಲೆ ತ್ರೀ ಚೈನ್ ಹಾಕಿ ಮತ್ತೆ ಐದು ಬೀಡ್ಗಳನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ದೂರದವರೆಗೂ ನಾನು ಹಾಕ್ಕೊಂಡು ಬಂದಿದ್ದೀನಿ. ಐದು ಬೀಡ್ಗಳನ್ನ ಹಾಕಿದ್ದೀನಿ ಮತ್ತೆ ತ್ರೀ ಚೈನ್ ಹಾಕಿ ಈ ರೀತಿ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ತಾ ಬಂದಿದ್ದೀನಿ. ಲಾಸ್ಟಲ್ಲೂ ಕೂಡ ನಾನು ಐದು ಬೀಡ್ಗಳನ್ನ ಇನ್ಸರ್ಟ್ ಮಾಡಿ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನೋಡಿಲಿ, ಬೀಡ್ಗಳು ನಮಗೆ ಈ ರೀತಿ ಒಂದೇ ಸಮ ಬರೋ ಹಾಗೆ ಹಾಫ್ ಡಬಲ್ ಕ್ರೋಷನ ಮಾಡ್ಕೊಳ್ತಾ ಬರಬೇಕು. ಈ ರೀತಿ ಲಾಸ್ಟಲ್ಲೂ ಕೂಡ ನಾನು ಒಂದು ಸಿಂಗಲ್ ಕ್ರೋಷ ಮಾಡಿದ್ದೀನಿ. ನಂತರ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ದಾರನ ಈ ರೀತಿ ಟ್ರಿಮ್ ಮಾಡಿದಾಗ ನಿಡಲ್ನ ನಮ್ಮ ಸೈಡ್ ಎಳಿಬೇಕು, ದಾರ ಈ ರೀತಿ ಬರುತ್ತೆ. ನಾವು ಹಿಂದೆ ಗಮ್ ಹಾಕಿದ್ದನ್ನು ನೀಟಾಗಿ ಅಂಟಿಸ್ಕೊಳ್ಬೇಕು. ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬ್ಲೂ ಕಲರ್ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ಅದು ಕೂಡ ಸ್ಟಾರ್ಟಿಂಗ್ ಎಲ್ಲೂ ಲಾಕ್ ಮಾಡಿದ್ದೆ ಅಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ ನಾನು ಇಲ್ಲಿಂದೇ ಚೈನ್ನ ಹಾಕ್ಕೊಳ್ತೀನಿ. ನಾನಿವಾಗ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ತ್ರೀ ಚೈನ್ ಹಾಕಿ ಈ ಮೂರನೇ ಬೀಡ್ದು ಹಾಫ್ ಡಬಲ್ ಕ್ರೋಷ ಇದೆಯಲ್ವಾ, ಅಲ್ಲಿ ಇದನ್ನು ಬೀಡಿಂದೆ ಜಾಗ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಹಾಫ್ ಡಬಲ್ ಕ್ರೋಷ ಮಾಡಿರೋದ್ರಿಂದ ಈ ರೀತಿ ಇರುತ್ತೆ. ಅಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಪ್ರತಿಯೊಂದು ಬೀಡ್ ಕೆಳಗೂ ಕೂಡ ಹಾಫ್ ಡಬಲ್ ಕ್ರೋಷ ಮಾಡಿರೋದ್ರಿಂದ ಅಲ್ಲಿ ಸ್ಪೇಸ್ ಇರುತ್ತೆ. ನೋಡಿಲಿ, ಈ ರೀತಿ ನಾನು ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ 3 ಚೈನ. ಈ ರೀತಿ ನಿಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಬೇಕು. 3 ಚೈನ್ ಹಾಕಿ ಮೂರನೇ ಬೀಟ್ ಕೆಳಗಡೆ ಈ ರೀತಿ ಲಾಕ್ ಆದಮೇಲೆ ನಾನಿವಾಗ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ಎರಡು ಸಲ ದಾರನ ಸುತ್ತಕೊಂಡು 3 ಚೈನ್ ಇದೆಯಲ್ವಾ, ಅಲ್ಲಿ ಈ ರೀತಿ ನಿಡಲ್ನ ಹಾಕಿ ದಾರನ ತಂದು ಎರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ. ಮತ್ತೆರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ. ಮತ್ತೆರಡು ಲೂಪಿಂದ ಒಂದ್ಸಲ ದಾರನ ಮೇಲೆ ತೆಗಿತೀನಿ. ಈ ರೀತಿ ತೆಗೆದಾಗ ನಾವು ಇದನ್ನು ತ್ರಿಬಲ್ ಕ್ರೋಷ ಕಂಬ ಅಂತ ಕರಿತೀವಿ. ಮತ್ತೆರಡು ಸಲ ದಾರನ ಸುತ್ತಕೊಳ್ತೀನಿ. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಮತ್ತೊಂದು ತ್ರಿಬಲ್ ಕ್ರೋಷ ಕಂಬನ ನಾನು ಇಲ್ಲಿ ಮಾಡ್ಕೊಳ್ತೀನಿ. ಎರಡು ಕಂಬ ಆಗಿದೆ. ಮತ್ತೆ ನಿಡಲ್ ಮೇಲೆ ಎರಡು ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಎರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ, ಮತ್ತೆರಡು ಲೂಪಿಂದ ಒಂದ್ಸಲ ಮತ್ತೊಂದು ತ್ರಿಬಲ್ ಕ್ರೋಷ ಕಂಬನ ಮಾಡಿ ಮತ್ತೆ ನಾನು ಕಂಬನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇದೇ ರೀತಿ ನಾನು 5 ಕಂಬಗಳನ್ನ ಮಾಡ್ಕೊಳ್ತೀನಿ 3 ಚೈನ್ ಗ್ಯಾಪಲ್ಲಿ. ಫಸ್ಟು 4 ಕಂಬ ಆಗಿದೆ, ಮತ್ತೊಂದು ಕಂಬನ ಕೂಡ ಮಾಡ್ಕೊಳ್ತೀನಿ.
ಈ ರೀತಿ 5 ಕಂಬಗಳನ್ನ ಮಾಡಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ. ನೀವಿಲ್ಲಿ ಬೀಡ್ ಬೇಡ ಅಂದರೆ ಹಾಗೇನೂ ಕೂಡ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ನಾನು ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಈ ರೀತಿ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ತಕೊಂಡು ಮತ್ತೆ 5 ಕಂಬಗಳನ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಟ್ಟು 10 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ನೀವಿಲ್ಲಿ 3 ಚೈನ್ ಬದಲು 4 ಚೈನ್ ಅಥವಾ 5 ಚೈನು ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಆರ್ಚ್ ದೊಡ್ಡದು ಬೇಕು ಅನ್ನೋರು ಸ್ಪೇಸ್ ಸ್ವಲ್ಪ ಬೇಸ್ ಲೈನಲ್ಲಿ ಒಂದು ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ನಾವು ಗ್ಯಾಪ್ ಇಟ್ಕೊಳ್ಬೋದು. ನಾನು 3 ಚೈನ್ ಗ್ಯಾಪಲ್ಲಿ 10 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಮೂರು ಕಂಬಾಗಿದೆ ಮತ್ತು 2 ಕಂಬಗಳನ್ನ ಹಾಕ್ಕೊಳ್ತೀನಿ. ನಾಲ್ಕು ಕಂಬಾಗಿದೆ ಮತ್ತೊಂದು ಕಂಬ. ಒಟ್ಟು ನಾವಿಲ್ಲಿ 10 ತ್ರಿಬಲ್ ಕ್ರೋಷ ಕಂಬಗಳನ್ನ ಹಾಕ್ಕೊಳ್ಬೇಕು. ನಮಗೆ ಈ ರೀತಿ ಸ್ಮಾಲ್ ಆರ್ಚ್ ರೆಡಿ ಆಗುತ್ತೆ. ಈ ರೀತಿ ಹಾಕಿದಾಗ ನಾನು ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಇಲ್ಲಿ ನಾನು ಮೂರನೇ ಹೋಲ್ ಇದೆಯಲ್ವ, ಅಂದರೆ 2 ಬೀಡ್ ಬಿಟ್ಟು 3ನೇ ಬೀಡ್ಗೆ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೀವು ಬೇಕಿದ್ರೆ ಬೇಸ್ ಲೈನಲ್ಲಿ ಕೂಡ 6 ಬೀಡ್ನು ಕೂಡ ಹಾಕ್ಕೊಳ್ಬೋದು. ನಮಗೆ ಇಲ್ಲಿ ಆರ್ಚ್ ದೊಡ್ಡದು ಬೇಕು ಅನ್ನೋರು ಬೇಸ್ ಲೈನಲ್ಲಿ ಕೂಡ ಸ್ವಲ್ಪ ಬೀಡ್ಗಳನ್ನ ಜಾಸ್ತಿ ಮಾಡಿಕೊಂಡು ಈ ಆರ್ಚನ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನಮಗೆ ಇದು. ನಂತರ ನಾನು ಫ್ರೆಂಡ್ಸ್ ಈ ರೀತಿ ಲಾಕ್ ಆದಮೇಲೆ ನಾನು ಒಂದು 2 ಅಥವಾ 3 ಚೈನ್ ಬೇಕಿದ್ರೂ ಹಾಕ್ಕೊಳ್ಬೋದು. ನಾನು ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ನೇ ಹೋಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಏಕೆಂದರೆ ನಮಗೆ ಇಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು, ಅದಕ್ಕೋಸ್ಕರ ನಾನು ಈ ಕುಚ್ಚಿಗೋಸ್ಕರ ಈ ರೀತಿ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅಥವಾ ನೀವಿಲ್ಲಿ ಬೇಸ್ ಲೈನಲ್ಲಿ ಸ್ವಲ್ಪ ಬೀಡ್ ಜಾಸ್ತಿ ಮಾಡಿಕೊಂಡ್ರು ಕೂಡ ನಾವು ಸ್ಟಾರ್ಟಿಂಗ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಆ ರೀತಿ ಹಾಕ್ಕೊಳ್ಬೋದು. ನಾನು ಬೀಡ್ ಕಮ್ಮಿ ಹಾಕ್ಕೊಂಡಿರೋದ್ರಿಂದ ಈ ರೀತಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಕುಚ್ಚು ಕಟ್ಟೋದಕ್ಕೆ 2 ಚೈನ್ ಸಾಕು ಅನಿಸುತ್ತೆ, ಅದಕ್ಕೋಸ್ಕರ ಈ ರೀತಿ ಸ್ಪೇಸ್ ಬಿಟ್ಕೊಂಡು ಅಲ್ಲಿಂದನೇ ಮತ್ತೆ ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೊಳ್ತೀನಿ. ಈ ರೀತಿ 2 ಕಂಬ ಆಗಿದೆ, ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಒಟ್ಟು 5 ತ್ರಿಬಲ್ ಕ್ರೋಷ ಕಂಬಗಳನ್ನ ನಾವಿಲ್ಲಿ ಮಾಡ್ಕೊಳ್ಬೇಕು. 3 ಕಂಬ ಆಗಿದೆ, ಮತ್ತೆ ನೀಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಈ ರೀತಿ ಕಂಬನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ನೋಡಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಆದರೆ ತುಂಬಾ ಈಸಿ ಆಗಿದೆ. ಒಂದು ಬೀಡ್ನ ಮಧ್ಯದಲ್ಲಿ ಬರೋ ಹಾಗೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಅಥವಾ ನೀವು ಮಧ್ಯದಲ್ಲಿ ಬೀಡ್ ಬೇಡ ಅನ್ನೋರು ಕುಚ್ಚಿಗೋಸ್ಕರ ಸ್ಪೇಸ್ ಬಿಟ್ಕೋಬೋದು. ಇಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ಬೀಡ್ ಬದಲು ಒಂದು 2 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು. ಬೀಡ್ ಆದಮೇಲೆ ಕೂಡ ಮತ್ತೆ 5 ತ್ರಿಬಲ್ ಕ್ರೋಷ ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ ಅಂತ. ಮತ್ತೆ ನಾನು 3ನೇ ಬೀಡಿಗೆ 1 2 3 3ನೇ ಬೀಡ್ ಇರುತ್ತಲ್ವ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಆದಮೇಲೆ 1 2 ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. 1 2 2 ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ನೋಡಿ ಇಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಅಲ್ಲಿಂದನೇ ಆರ್ಚನ್ನು ಮಾಡ್ಕೊಳ್ತೀನಿ, ಮತ್ತೆ ತ್ರಿಬಲ್ ಕ್ರೋಷ ಕಂಬನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕೊನೆವರೆಗೂ ನಾನು ಹಾಕ್ಕೊಂಡು ಬಂದಿದ್ದೀನಿ, ಎಕ್ಸ್ಟ್ರಾ 2 ಚೈನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಮಗೆ ಬೀಡ್ಗಳ ಸ್ವಲ್ಪ ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ಒಂದು ಮೀಡಿಯಮ್ ಆಗಿ ಲಾಕ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಆಫ್ ಡಬಲ್ ಕ್ರೋಷ ಮಾಡ್ತೀವಲ್ಲ ಅಲ್ಲಿ, ನೀವಿಲ್ಲಿ ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ನು ಕೂಡ ಹಾಕ್ಕೊಳ್ಬೋದು. ದಾರನ ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಎಳಿತೀನಿ, ಅದು ಟೈಟಾಗಿ ಈ ರೀತಿ ಕೂರುತ್ತೆ. ಹಿಂದೆ ಗಮ್ಮಾಕಿ ಅಂಟಿಸ್ಕೊಳ್ಬೇಕು. ಫ್ರೆಂಡ್ಸ್, ನೋಡ್ತಿರ್ಬೋದು ನಮಗೆ ಡಿಸೈನ್ ಈ ರೀತಿ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಬಂದಿದೆಯಲ್ವ ಫ್ರೆಂಡ್ಸ್. ಇದಕ್ಕೆ ಕುಚ್ಚನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಬೀಡ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಪ್ರೈಸ್ ಬಂದು 300
400 ವರೆಗೂ ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕುಚ್ಚನ್ನು ಕಟ್ಟಿದ್ರೆ ನಮಗೆ ಈ ರೀತಿ ಫಾರ್ಮ್ ಆಗುತ್ತೆ, ಅಥವಾ ಕುಚ್ಚು ಬೇಡ ಅನ್ನೋರು ಈ ರೀತಿ ಬೀಡ್ಗಳನ್ನ ಇನ್ಸರ್ಟ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.